संसार नाट्यरंगस्य सर्गस्थितिलयात्मनः सच्चिदानंद रूपं तं सूत्रधारं उपास्महे। पूर्वं तावत् मया गैर्वाण्यां संभाषितव्यमिति प्रथमं संकल्पः आसीत्। इदानीं तावत् कर्नाटक भाषायामेव संभाषितव्यमिति बहुभिः अपेक्षितम्। अतः पूर्वं कर्नाटक भाषायां कांश्चित् विषयान् उपक्रम्य ततः परं गैर्वाण्यां किञ्चित् प्रवक्तुम् उत्सहे। परन्तु कन्नडदल्लि मातार्तीनि, एल्लरू परामर्शिसबेकु। ईग नोडि, नम्म भारतीय संस्कृतिगे मूल आधार स्तंभगळु वेदगळु अन्नदु एल्लरिगू तिळिदिरो विषय। ಇಲ್ಲಿ ಸಾಧಾರಣವಾಗಿ ನಾವು ಹೇಳಬೇಕಾದ್ರೆ ವೇದಗಳು ಅಂತಂದರೆ ಎಲ್ಲರೂ ಶ್ರದ್ಧೆಯಿಂದ ಪರಾಂಬರಿಸಬೇಕು ಎಲ್ಲರೂ। ವೇದಗಳು ಅಂತಂದರೆ ಕೇವಲ ಪೌರೋಹಿತ್ಯ ಮಾತ್ರಕ್ಕೆ ಸೀಮಿತವಾದದ್ದು ಅಂತ ಒಂದು ಭಾವನೆ ಒಂದು ಸಾಮಾನ್ಯವಾದ ಜನರಲ್ಲಿ ಈ ಥರ ಮೂಡಿಬಿಟ್ಟಿದೆ। ಅದು ಸರಿಯಲ್ಲ, ಇರಬಹುದು। ಏಕದೇಶ ಭಾಗದಲ್ಲಿ ಈ ಪೌರೋಹಿತ್ಯ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ವಿಷಯಗಳು ಇರಬಹುದು। ಆದರೆ ಈ ವೇದಗಳು ಅಂತಂದರೆ ಅನಂತಗಳು, ಅದಕ್ಕೆ ಪಾರವೇ ಇಲ್ಲ, ಅನಂತಾನಂತ ಶಾಖೆಗಳು ಅಂತ ಹೇಳ್ತಾವೆ। ಇಲ್ಲಿ ಬಂದು ಈ ಪೌರೋಹಿತ್ಯಕ್ಕೆ ಬೇಕಾದ ವಿಷಯಗಳನ್ನು ನಾವು ಅಭ್ಯಾಸ ಮಾಡೋದಕ್ಕೆ ಒಂದು ವರ್ಷ ಸಾಕು, ಒಂದೇ ಒಂದು ವರ್ಷ ಸಾಕು। ಅದಕ್ಕೆ ಪೂರ್ತಿ ಅಧ್ಯಯನ ಏನು ಮಾಡಬೇಕಾಗಿಲ್ಲ। ಹಾಗಾದರೆ ಇಷ್ಟೊಂದು ಏನು ಸಾಗರದಷ್ಟು ಒಂದು ಹೆಚ್ಚಾದ ವೇದ ನಿಧಿಗಳು ಯಾಕಿದೆ, ಅದರಲ್ಲಿ ಏನಿದೆ, ಅದರ ಅವಶ್ಯಕತೆ ಇಲ್ವಲ್ಲ ಅನ್ನೋ ಪ್ರಶ್ನೆ ಬರಬಹುದು। ಆದರೆ ವೇದಗಳಲ್ಲಿ ಕೇವಲ ಪೌರೋಹಿತ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಮಾತ್ರವಲ್ಲ, ಅದೆಲ್ಲೋ ಏಕದೇಶದಲ್ಲಿ ಇದೆಯೇ ವಿನಃ ಸಾವಿರದಲ್ಲಿ ಒಂದು ಎರಡು ಭಾಗ ಇರಬಹುದು। ಮಿಕ್ಕ ಭಾಗಗಳಲ್ಲಿ ಅಷ್ಟು ಅನಂತಾನಂತ ಶಾಖೆಗಳು ಅಂತ ಹೇಳ್ತಾರೆ। ಅಲ್ಲಿ ಒಂದು ಶಾಖೆಯನ್ನು ಅಧ್ಯಯನ ಮಾಡಬೇಕಾದ್ರೇ 15 ವರ್ಷ ಆಗುತ್ತೆ। ಅಲ್ಲಿಗೆ ಈ ಪೌರೋಹಿತ್ಯಕ್ಕೆ ಬೇಕಾಗಿರೋ ವಿಷಯಗಳು 1 ವರ್ಷದಲ್ಲೇ ಮುಗಿದು ಹೋಗುತ್ತೆ, ಬಾಕಿ ಇರ್ತಕ್ಕಂಥ 14 ವರ್ಷ ನಾವು ಪೂರ್ತಿ ಅಧ್ಯಯನ ಮಾಡಿದ್ದೀವಲ್ಲ, ಅದರಲ್ಲಿ ಏನೇನು ತುಂಬಿದೆ ಅಂತಂದರೆ ಸಾಮಾಜಿಕ ವಿಷಯವಾಗಿ ವ್ಯಾವಹಾರಿಕ ವಿಷಯವಾಗಿರ್ತಕ್ಕಂಥ ಅನೇಕ ವಿಷಯಗಳು ತುಂಬಿದೆ ಇದೆ। ಅದನ್ನು ಜನಗಳು ಸಾಧಾರಣವಾಗಿ ತಿಳ್ಕೊಂಡಿಲ್ಲ। ವೇದಗಳು ಅಂತಂದರೆ ಬರೀ ಪುರೋಹಿತ ಮಾತ್ರಕ್ಕೆ ಸೀಮಿತ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ। ಇವಾಗ ಹೇಳ್ತೀವಿ ಏನು ಸಾಮಾಜಿಕವಾಗಿ ವ್ಯಾವಹಾರಿಕವಾಗಿ ಏನೇನು ವಿಷಯಗಳಿದೆ ಅಂತ ಕೇಳಿದ್ರೆ, ಹಿಂದಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ, ಆವಾಗ ರಾಜಶಾಸನ ಇತ್ತು। ರಾಜರುಗಳು ಯಾವ ರೀತಿ ಪ್ರಶಾಸನ ಮಾಡಬೇಕು, ಎಂಥೆಂಥ ಮಂತ್ರಿಗಳನ್ನು ಅಲ್ಲಿ ಏರ್ಪಾಡು ಮಾಡ್ಕೋಬೇಕು, ಮತ್ತು ಇದು ಕರಗಳನ್ನು, ಕರ ಅಂತಂದರೆ ಕಂದಾಯ, ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಕಂದಾಯ ಹಾಕಬೇಕು, ಏನೇನು ಅಪರಾಧ ಮಾಡಿದರೆ ಏನೇನು ಶಿಕ್ಷೆ ವಿಧಿಸಬೇಕು, ದಂಡನೆಯನ್ನು ವಿಧಿಸಬೇಕು ಇತ್ಯಾದಿ ಅನಂತಾನಂತ ವಿಷಯಗಳು ನಮಗೆ ಸ್ವಲ್ಪ ಸಿಕ್ಕಿದ ವಿಮರ್ಶೆ ಮಾಡಿದ್ದರಿಂದ ಆದ್ದರಿಂದ ಈ ಭಾವನೆ ಏನು ಪೌರೋಹಿತ್ಯಕ್ಕೆ ಮಾತ್ರ ವೇದ ಅಂತಂದರೆ ಮುಗಿಯಿತು, ಪೌರೋಹಿತ್ಯಕ್ಕೆ ಸೀಮಿತ ಅನ್ನೋ ಭಾವನೆಯನ್ನು ಜನಗಳ ಮನಸ್ಸಿನಿಂದ ಕಿತ್ತೊಗಿಬೇಕು। ಆದರೆ ಏನೇನು ಆದರೆ ವೈಜ್ಞಾನಿಕವಾಗಿ ಇವಾಗ ಎಲ್ಲೆಲ್ಲೂ ಮೊಳಗಿಸ್ತಾ ಇದ್ದಾರೆ ಏನು ಅಂತ, ಅರಣ್ಯಗಳನ್ನು ನಾವು ಸಂರಕ್ಷಣೆ ಮಾಡಬೇಕು, ಅರಣ್ಯನಾಶ ಮಾಡಬಾರ್ದು, ಅರಣ್ಯನಾಶ ಮಾಡಿದ್ರೆ ಮಳೆ ಬರೋದಿಲ್ಲ, ಕಾಡುಗಳನ್ನು ರಕ್ಷಿಸಬೇಕು, ವನ್ಯಮೃಗಗಳನ್ನು ರಕ್ಷಿಸಬೇಕು ಇತ್ಯಾದಿ ವಿಷಯಗಳನ್ನು ಆಧುನಿಕ ವಿಜ್ಞಾನಿಗಳು ಎಲ್ಲ ಕಡೆಯಲ್ಲೂ ಪರಿಸರ ಸಂರಕ್ಷಣೆ ಮಾಡಬೇಕು, ವಾಯು ಸಂರಕ್ಷಣೆ ಮಾಡಬೇಕು, ಜಲಪಾವಿತ್ರ್ಯವನ್ನು ನಾವು ಅದನ್ನು ನಿರ್ವಹಣೆ ಮಾಡಬೇಕು ಇತ್ಯಾದಿ ವಿಷಯಗಳನ್ನು ಈ ಆಧುನಿಕ ವೈಜ್ಞಾನಿಕರು ಇತ್ಯಾದಿ ಎಲ್ಲ ಕಡೆ ಮೊಳಗಿಸ್ತಾ ಇದ್ದಾರೆ। ಇದು ವೇದದಲ್ಲೇ ಇದೆ, ಅದನ್ನು ನಾನು ಹೇಳ್ತೀನಿ, ವೇದದಲ್ಲಿ ಹೇಳಿಬಿಟ್ಟೆ ಅಂತ ಅಂದ್ಬಿಟ್ಟು ನಾನು ಓಡೋಗೋದಿಲ್ಲ, ಆಯಿತಾ? ಎಲ್ಲಿದೆ ಅಂತ ಕೇಳಿದರೆ ಎಲ್ಲೋ ಏಕದೇಶ ಭಾಗದಲ್ಲಿ ಇದೆ, ಇನ್ನು ಎಷ್ಟೋ ಇಂತಹ ವಿಷಯಗಳು, ಎಷ್ಟೋ ವೈಜ್ಞಾನಿಕ ವಿಷಯಗಳು ವೇದಸಾಗರ ಗರ್ಭದಲ್ಲಿ ಎಷ್ಟು ತುಂಬಿದೆಯೋ ಗೊತ್ತಿಲ್ಲ।
ಅದನ್ನು ಅದನ್ನು ಕಂಡುಹಿಡಿಬೇಕಾದ್ರೆ ದೇವಾತ್ಮ ಪರಮಾತ್ಮನೇ ಬರಬೇಕು. ಸಂಶೋಧನೆಗಳು ಬಹಳ ನಡೀಬೇಕಾಗಿದೆ ನಮ್ಮ ಭಾರತದಲ್ಲಿ. ಸುಮ್ಮನೆ ವೇದವನ್ನು ಬಾಯಿನಲ್ಲಿ ಹೇಳಿದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಸಂಶೋಧನೆಗಳು ಬಹಳ ನಡೀಬೇಕಾಗಿದೆ. ಅಂಥ ವೈಜ್ಞಾನಿಕವಾದ ಕೆಲವು ವಿಷಯ ಒಂದೆರಡು ಉದಾಹರಣೆಗಳನ್ನು ಇವಾಗ ಸಮಯ ಸ್ವಲ್ಪ ಅಲ್ಪವಾಗಿರೋದ್ರಿಂದ ಎರಡು ವಿಷಯಗಳನ್ನು ನಾನು ಹೇಳ್ತೀನಿ. ಇವಾಗ ಎಲ್ಲಿದೆ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬೇಕು, ವನ್ಯಮೃಗಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ವಿಷಯ ಎಲ್ಲಿದೆ ಅಂತ ಹೇಳಿದ್ರೆ ಯಜುರ್ವೇದದ ಬ್ರಾಹ್ಮಣದ ಎರಡನೇ ಅಷ್ಟಕದಲ್ಲಿ ಅರಣ್ಯ ಸೂಕ್ತ ಅಂತ ಇದೆ. ಅಲ್ಲಿ ಹೀಗೆ ಬರ್ತದೆ, ಅರಣ್ಯ ಇದನ್ನು ವರ್ಣಿಸ್ತಾ ಬರ್ತಾನೆ, ವರ್ಣಿಸ್ತಾ ಬಂದು ಅದನ್ನೇ ಹೇಳ್ತೀನಿ. ಅರಣ್ಯಾನ್ಯರಣ್ಯಾನ್ಯಸೌ ಯಾ ಪ್ರೇ ವನಶ್ಯಸಿ ಕಥಾಗ್ರಾಮನ್ ಅದು ಹೀಗೆ ಹೇಳ್ತಾ ಬಂದು ವರ್ಣನೆ ಮಾಡಿ ಕೊನೆಯಲ್ಲಿ ಏನು ಹೇಳ್ತಾನೆ ಅಂತಾರೆ, ಕೊನೆಯಲ್ಲಿ ಹೇಳೋದೇನು ಅಂತಂದರೆ ಅರಣ್ಯವಿಲ್ಲದೆ ಜನಜೀವನ ಲೋಕದಲ್ಲಿ ನಡೆಯೋಲ್ಲ, ನಡೆಯೋದಿಲ್ಲ. ಎಲ್ಲಿ ತಸ್ಮಾದರಣ್ಯಂ ಪ್ರಜಾ ಉಪಜೀವಂತಿ, ಅರಣ್ಯವನ್ನು ಆಶ್ರಯಣ ಮಾಡದೆ ಇದ್ದರೆ ನಮ್ಮ ಜೀವನವೇ ನಡೆಯಿಲ್ಲ. ನಾಣ್ಯ ಪಂಥ ಆಯನಾಯ ವಿದ್ಯತೆ, ಗತಿಯೇ ಇಲ್ಲ ಎಂಬುದಾಗಿ ಹೇಳಿದ್ದಾನೆ. ಅಲ್ಲಿ ಏನು ಹೇಳಿದ್ದಾನೆ, ನೀವು ಅರಣ್ಯವನ್ನು ಸಂರಕ್ಷಣೆ ಮಾಡಿ ಅಂತ ಎಲ್ಲಿ ಹೇಳಿದ್ದಾನೆ ಅಂತಂದರೆ ನೋಡಿ, ಅರಣ್ಯ ಸೂಕ್ತದ ಕೊನೆಯಲ್ಲಿ ಎಲ್ಲ ವರ್ಣನೆ ಮಾಡಿ ಆಂಜನ ಗಂಧೀಗಂ ಸುರಭೀಂ ಬಹ್ವನ್ನಾಮಕ ಶ್ರೀಬಲಾಂ ಪ್ರಾಹಂ ಮೃಗಾಣಾಂ ಮಾತರಂ ಅರಣ್ಯಾನೀವಶಂಸಿಳಂ. ಅಲ್ಲಿ ಅನೇಕ ಸಸ್ಯ ಸಂಪತ್ತು, ಕೃಷಿವಲ ಹೋಗಿ ಅಲ್ಲಿ ವ್ಯವಸಾಯ ಮಾಡದೇನೆಯೇ ಅಲ್ಲಿ ಅನೇಕ ಜನಜೀವನೋಪಯುಕ್ತವಾದ ವಿಷಯಗಳು ಪ್ರಕೃತಿದತ್ತವಾಗಿ ಅಲ್ಲಿಂದ ನಮಗೆ ಸಿಗ್ತವೆ. ಎಲ್ಲಿ ಬಹ್ವನ್ನಾಂ ಅಕೃಷಿವಲಂ, ಕೃಷಿವಲನ ಪ್ರಯತ್ನವೇ ಇಲ್ಲದೆ ಅಲ್ಲಿ ಬಹ್ವನ್ನಾಂ ಅನ್ನ ಅಂತಂದರೆ ಊಟ ಮಾಡೋ ಅನ್ನ ಅಂತ ಅರ್ಥ ಅಲ್ಲ, ಅದು ಉಪಲಕ್ಷಣ. ಅನ್ನ ಅಂತಂದರೆ ಜನಜೀವನಕ್ಕೆ ಉಪಯುಕ್ತವಾದ ಅನೇಕ ವಿಷಯಗಳನ್ನು ಪ್ರಕೃತಿ ನಮಗೆ, ಅರಣ್ಯ ಪ್ರಕೃತಿ ನಮಗೆ ನೀಡ್ತಾ ಇದೆ ಅಂತ ಅರ್ಥ ಆಗಿದೆ. ಅನ್ನ ಬಹ್ವನ್ನಾಂ ಅಂತಂದರೆ ಅನ್ನ ಊಟ ಮಾಡೋ ಅನ್ನ ಅಂತ ಅರ್ಥ ಇಲ್ಲ ಅಲ್ಲಿ. ಹಾಗೆ ಜನಜೀವನೋಪಯುಕ್ತವಾದ ವಿಷಯ ಅನೇಕ ವನ್ಯ ಅರಣ್ಯ ಸಂಪತ್ತು ಕೃಷಿ ಬಲ, ಅದನ್ನು ಹೋಗಿ ಅಲ್ಲಿ ಅವನೇನು ವ್ಯವಸಾಯ ಮಾಡ್ತಾ ಇಲ್ಲ, ಯಾರು ಕೃಷಿ ಬಲ ತಾನಾಗೆ ಪ್ರಕ್ರಿಯೆ ನಮಗೆ ಕೊಡ್ತಾ ಇದೆ. ಹೀಗಿದೆ. ಮತ್ತು ಪ್ರಾಹಂ ಮೃಗಾಣ ಮಾತರಂ, ಮೃಗಗಳಿಗೆಲ್ಲ ಅದು ಆಶ್ರಯ ಸ್ಥಾನವಾಗಿದೆ. ಅರಣ್ಯ ಕಾನನ ಇದೆಯಲ್ಲ, ವನ್ಯಮೃಗಗಳಿಗೆ ಬೇಕಾದ ಆಹಾರ ವಿಹಾರಗಳನ್ನೆಲ್ಲ ಒದಗಿಸಿ ಅದಕ್ಕೆ ಬೇಕಾದ ಜಲಾಶಯ ಇತ್ಯಾದಿಗಳನ್ನು ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಅದಕ್ಕೆ ವನ್ಯಮೃಗಗಳ ಒಂದು ಮಾತೃಸ್ಥಾನೀಯವಾಗಿದೆ ಅಂತ ಹೇಳ್ತಾರೆ. ಅಂದರೆ ಯಾಕೆ ವನ್ಯಮೃಗಗಳು ಇರಬೇಕು ಅಂತ ಕೇಳಿ, ಆ ವನ್ಯಮೃಗಗಳು ಇದ್ದರೆ ಇಷ್ಟು ಸಂಖ್ಯೆ ಇರಬೇಕು ಅಂತ, ಅರಣ್ಯ ಪ್ರದೇಶ ಇಷ್ಟಿರಬೇಕು, ವನ್ಯ ಸಂಪತ್ತು ಇಷ್ಟಿರಬೇಕು ಅಂತ ಒಂದು ನಿಯಮ ಇದೆ ಅಲ್ಲಿ. ಹಾಗಿದ್ರೇ ಪ್ರಕೃತಿಯ ಸಮತೋಲನ ನಡೆಯೋದು. ಅದಕ್ಕೋಸ್ಕರ ವನ್ಯಮೃಗಗಳಿಗೆ ಆಶ್ರಯ ಮಾತೃಸ್ಥಾನೀಯದಲ್ಲಿ ಇದ್ದು ಆಶ್ರಯಧಾಮವಾಗಿದೆ. ಇಂಥ ನಾನು ಅರಣ್ಯವನ್ನು ನಾನು ಶರಣು ಹೊಂದುತ್ತೇನೆ. ಅರಣ್ಯಾನೀವಶಂಸಿಷಂ ತಸ್ಮಾದ ಅರಣ್ಯಂ ಪ್ರಜಾ ಉಪಜೀವ, ನಾವು ಅರಣ್ಯಗಳನ್ನು ಆಶ್ರಯಿಸಿದೆ ಲೋಕಜೀವನ ನಡೆಯೋದೇ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತೇಳಿ ಮತ್ತೆ ಇದನ್ನು ಹೇಳ್ತಾರೆ. ಇಲ್ಲಿ ವಾಯು ಶುದ್ಧ ವಾಯುವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ಕೆಲವು ಕಡೆ ಬರ್ತದೆ. ತಸ್ಮಾದ್ಯತ್ ಪೂಯತಿ ತತ್ ಪ್ರವಾತೇ ವಿಷಜಂತಿ, ಪ್ರವಾತ ಅಂತಂದರೆ ಶುದ್ಧ ಗಂಧವ ವಾಯು ಅಂತ ಅರ್ಥ. ಅದನ್ನು ಎಲ್ಲ ಕಡೆಯಲ್ಲಿಯೂ ನಾವು ನಿರ್ವಹಣೆ ಮಾಡಬೇಕು ಅಂತ ವೇದದಲ್ಲಿ ಹೇಳುತ್ತೆ. ಮತ್ತು ಮತ್ತೇನು ಹೇಳುತ್ತೆ ಅಂತಂದ್ರೆ ಅದರಿಂದ ಮುಂದೆ ಸ್ವಾಮೀಜಿಯವರು ಇದ್ದಾರೆ, ತುಂಬಾ ಸಂತೋಷ ಆಯ್ತು ನನಗೆ. ಆಯ್ತಾ, ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ವಿಶೇಷ ತೀರ್ಥ ಸ್ವಾಮೀಜಿಯವರಿಗೆ ಧರ್ಮ ಜಾಗೃತಿ ಟ್ರಸ್ಟಿನ ಪರವಾಗಿ ಸ್ವಾಗತ, ಸುಸ್ವಾಗತ, ಪೂರ್ಣ ಕುಂಭ ಸ್ವಾಗತ. ವಾಯ್ಸ್ ಕೊಡು, ವಾಲ್ಯೂಮ್ ಕೊಡಿ. ಓಂ 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 ಓಂ
I take this opportunity to welcome Paramapujya Visheshatirtha Swamiji of Pejavur Math to this assembly. Paramapujya Swamiji avarige Santa Goshtige hrudpurkavadanta ondu aahvana. ಈ ಸಂತಗೋಷ್ಠಿಯಲ್ಲಿ ಪ್ರಮುಖ ಭಾಷಣವನ್ನು ಮಾಡೋದಕ್ಕೆ ಬಂದಿರತಕ್ಕಂತಹ ಶ್ರೀ ಡಾಕ್ಟರ್ ಕೋಟೆಮನೆ ರಾಮಚಂದ್ರ ಭಟ್ಜಿ ಅವರಿಗೂ ಕೂಡ ನನ್ನವೆ, ಉಪಕುಲಪತಿಗಳು ಎಸ್ ವ್ಯಾಸ ಅವರು ಕೂಡ ನನ್ನವೆ ಸ್ವಾಗತ. वायुसंरक्षणं कृतमिति वायुसंरक्षणं कर्तव्यम् इति शुद्धगन्धवः निर्वहणीयः इति अनेन परिसंरक्षणमपि उपलक्षितं. हीगे ई रीत्यागि ಗೊತ್ತಾಯ್ತಲ್ವೋ, ಆಧುನಿಕ ವಿಜ್ಞಾನಿಗಳು ಏನೇನು ಹೊಸದಾಗ ಕಂಡುಹಿಡಿತಾರೋ ಅದರೆಲ್ಲ ವೇದದಲ್ಲಿ, ಅದೆಲ್ಲ ವೇದದಲ್ಲಿ ಮೊದಲೇ ಅಡಗಿದೆ, ಹೇಳಬೇಕಾಗಿಲ್ಲ. ಇಂಥ ವೇದ ವೈದಿಕ ಸಂಸ್ಕೃತಿಯನ್ನು ನಾವು ಗೊತ್ತಾಯ್ತಲ್ವ, ಇದನ್ನು ನಾವು ಪ್ರಚಾರ ಮಾಡಿ, ಇದನ್ನು ಬೆಳಗಿಸಿ, ವೈದಿಕ ಧರ್ಮವನ್ನು ಅನುಷ್ಠಾನ ಮಾಡಿ ನಾವು ಲೋಕ ಕಲ್ಯಾಣಕ್ಕೆ ನಾವು ಕಾರಣಕರ್ತೃ ಆಗಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಇನ್ನೊಂದು ಒಂದು ವಿಷಯ ಏನು ಅಂತಂದರೆ, ವೇದ ಮತ್ತು ಸಂಸ್ಕೃತ ಎರಡೂ ಕೂಡ, ಸಂಸ್ಕೃತ ಭಾಷೆ ಏನು ವೈಶಿಷ್ಟ್ಯ ಅಂತ ಹೇಳಿದ್ರೆ, ವೇದಗಳಲ್ಲಿ ಸ್ವರಗಳಿಂದ ಅರ್ಥ ನಿರ್ಣಯ ಆಗ್ತದೆ. ಸ್ವರಗಳಿಗೆ ಅಷ್ಟೊಂದು ಶಕ್ತಿ ಇದೆ ವೇದದಲ್ಲಿ. ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಮಾ ಅನ್ನೋ ಪದ ಇದೆ. ಮಾ ಅನ್ನೋ ಪದ ಬೇಡ, ನಿಷೇಧವಾಚಕವೂ ಆಗ್ತದೆ, ಮತ್ತು ನನ್ನನ್ನು ಅಸ್ಮತ್ ಶಬ್ದದ ದ್ವಿತೀಯ ವಿಭಕ್ತಿ ನನ್ನನ್ನು ಅಂತಾನೂ ಆಗ್ತದೆ. ಇವಾಗ ನೋಡಿ, ಅದೇನು ಅಲ್ಲಿ ಅಲ್ಲಿ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಅದು ಉದಾತ್ತವಾಗಿದ್ದರೆ, ವೇದದಲ್ಲಿ ಮೂರು ನಾಲ್ಕು ಸ್ವರಗಳು, ಉದಾತ್ತ, ಅನುದಾತ್ತ, ಸ್ವರಿತ ಅಂತ ಮೂರು ಸ್ವರಗಳಿವೆ. ಇದನ್ನು ಈ ಮಾ ಅನ್ನೋ ಶಬ್ದ ಉದಾತ್ತದಲ್ಲೂ ಇದೆ, ಮಾ ಅನ್ನೋದು ಅನುದಾತ್ತದಲ್ಲೂ ಇದೆ. ಏನು ವಿಶೇಷ ಅಂತ ಹೇಳಿದ್ರೆ, ಮಾ ಅಂತ ಹೇಳಿದ್ರೆ ನಿಷೇಧ ವಾಚಕ, ಮಾ ಈಗ ಅನುದಾತ್ತವಾಗಿ ಇದ್ರೆ ಅದು ನನ್ನನ್ನು ಅಂತ ಅರ್ಥ ಆಗ್ತದೆ. ಒಂದು ಉದಾಹರಣೆ, ಇದು ವಿಷ್ಣು ದೇವತಾ ಸ್ತೋತ್ರದಲ್ಲಿ ಹೀಗೆ ಬರ್ತದೆ, ತಾ ವಿಷ್ಣೋ ಪಾಹಿ ಪಾಹಿ ಮಾಹಿ ಗುಂಸಿ ಅಂತ ಇದೆ. ಅಲ್ಲಿ ತಾ ವಿಷ್ಣೋ ಪಾಹಿ, ವಿಷ್ಣುವೇ ನನ್ನನ್ನು ರಕ್ಷಿಸು, ಮಾಹಿ ಗುಂಸಿ, ಮಾ ಅಂದರೆ ಮಾ ಅಂತಂದರೆ ಅನುದಾತ್ತವಾಗಿರೋದ್ರಿಂದ ನನ್ನನ್ನು, ಮಾಹಿ ಗುಂಸಿ, ಮಾ ಉದಾತ್ತ, ಹಿಂಸಿಸಬೇಡ. ಈ ರೀತಿಯಾಗಿ ವೇದದಲ್ಲಿ ಸ್ವರಗಳಿಂದ ಶಕ್ತಿ ಬರ್ತದೆ, ಒಂದು ಶಕ್ತಿ ವೀರ್ಯವತ್ತರವಾಗಿದೆ. ಅದೇ ತರಹ ನೋಡಿ, ಇನ್ನೊಂದು ದಕ್ಷಿಣ ದಿಕ್ಕು, ದಕ್ಷಿಣ ಅಂತ ಇದೆ, ದಕ್ಷಿಣ ಅಂತ ಇದೆ. ಅಲ್ಲಿ ಆದ್ಯುದಾತ್ತ ಅಂತೋದಾತ್ತ, ಆದಿಸ್ವರ ಅಂತ, ಆದಿಸ್ವರ ದಕ್ಷಿಣ ಅಂತ, ದಕ್ಷಿಣ ಅಂತೋದಾತ್ತ ದಕ್ಷಿಣ ಅಂತ ಹೀಗೆ ಬರ್ತದೆ. ಏನರ್ಥ ಅಂತ ಕೇಳಿದ್ರೆ, ದಕ್ಷಿಣ ದಕ್ಷಿಣ ಉದಾ ಆದ್ಯುದಾತ್ತವಾಗಿ ಹೇಳಿದ್ರೆ ಸಂಭಾವನೆ ಕೊಡ್ತಾರಲ್ಲ ದಕ್ಷಿಣೆ, ಅದು ಅಂತ ಅರ್ಥ. ಅಂತೋದಾತ್ವ ದಕ್ಷಿಣ ಅಂತಾರೆ, ದಕ್ಷಿಣ ದಿಕ್ಕು ಅಂತ ಅರ್ಥ. ಇದ್ರಿ ಈ ರೀತಿಯಾಗಿ ಸ್ವರದ ಒಂದು ಶಕ್ತಿಯಿಂದ ವೇದದಲ್ಲಿ ಯದ್ಯಪಿ ಸಂಸ್ಕೃತವೇ ಆಗಿದ್ದರೂ ಕೂಡ ಇಲ್ಲಿಗೆ ಸ್ವರಗಳದೇ ಪ್ರಾಬಲ್ಯ ಇಲ್ಲಿ ವೇದಗಳಲ್ಲಿ. ಅದು ಸ್ವಲ್ಪ ಸ್ವರ ವ್ಯತ್ಯಾಸ ಆದರೆ ಬೇರೆ ಅರ್ಥವೇ ಬೇರೆ ಆಗ್ತದೆ. ಆದ್ದರಿಂದ ಇಷ್ಟು ವೈಶಿಷ್ಟ್ಯ ಇದೆ ವೈದಿಕ ಸಾಹಿತ್ಯಕ್ಕೂ, ಲೌಕಿಕ ಸಾಹಿತ್ಯಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಇನ್ನೊಂದು ವಿಷಯ ಹೇಳ್ತೀನಿ ನಾನು ಇವಾಗ. ಈ ವೇದಕ್ಕೆ ಎರಡು ಒಂದೇ ನಾಣ್ಯದ ಎರಡು ಮುಖಗಳ ತರಹ, ಇಲ್ಲಿ ವೇದ ರೂಪವಾದ ಒಂದು ಮುಖ, ಶಾಸ್ತ್ರ ರೂಪವಾದ ಒಂದು ಮುಖ, ಎರಡಕ್ಕೂ ಪರಸ್ಪರ ಪೂರಕಗಳು. ಈ ವೇದ ಮುಖಕ್ಕೆ ಶಾಸ್ತ್ರ ಮುಖ ಪೂರಕ, ಶಾಸ್ತ್ರಕ್ಕೆ ವೇದ ಮುಖ ಪೂರಕವಾಗಿದೆ. ಹೀಗೆ ಏನು ಅಂತಂದರೆ, ವೇದಗಳ ಅರ್ಥವನ್ನು ತಿಳಿಯಬೇಕಾದರೆ ಶಾಸ್ತ್ರಜ್ಞಾನವಿಲ್ಲದೆ ವೇದಗಳ ಅರ್ಥವನ್ನು ನಾವು ತಿಳಿಯೋಕ್ಕಾಗೋದಿಲ್ಲ. ಆದರೆ ಶಾಸ್ತ್ರಗಳು, ವೇದಾಂಗಗಳು, ಶಿಕ್ಷಾ, ವ್ಯಾಕರಣ, ಛಂದ ಇತ್ಯಾದಿಗಳು ಮತ್ತು ಮೀಮಾಂಸಾದಿ ಶಾಸ್ತ್ರಗಳು, ಇವೆಲ್ಲ ಒಂದು ಸಹಕಾರದಿಂದ
ಸಹಕಾರದಿಂದ ವೇದಾರ್ಥವನ್ನು ನಾವು ತಿಳ್ಕೊಳ್ಬೇಕು. ಈ ರೀತಿಯಾಗಿ ವೇದಗಳಿಗೆ ಶಾಸ್ತ್ರಗಳು ಪೂರಕವಾಗಿದೆ, ಶಾಸ್ತ್ರಗಳಿಗೆ ವೇದವು ಪೂರಕವಾಗಿದೆ, ಪರಸ್ಪರ ಪೂರಕ. ಹೀಗೆ ಇದನ್ನು ಎಲ್ಲಿ ಹೇಳಿದ್ದಾನೆ ಅಂತಂದರೆ ಶಾಸ್ತ್ರ ವೇದಗಳಲ್ಲಿ ಶಾಸ್ತ್ರಗಳ ವಿಷಯ ಬಂದೇ ಬರ್ತದೆ. ಶಾಸ್ತ್ರಗಳಲ್ಲಿ ವೇದ ವಿಷಯ ಎಲ್ಲಿದೆ ಅಂತಂದರೆ ಅಲ್ಲಿ ಒಬ್ಬ ವಿದ್ಯಾನಾಥ ಅಂತ ಹೇಳಿ ಒಬ್ಬ ಲಾಕ್ಷಣಿಕ ಒಂದು ಇದನ್ನು ಹೇಳಿದ್ದಾನೆ, ಯದ್ವೇದಾತ್ ಪ್ರಭಸಂಹಿತಾದ ಅಧಿಗತಂ ಶಬ್ದ ಪ್ರಧಾನಾಚ್ಚಿರಂ ಎಷ್ಟಾರ್ಥ ಪ್ರವಣ ಪ್ರವಣಾತ್ ಇಷ್ಟಂ ಸುಹೃತ್ ಸಂಹಿತಾತ್ ಎಂಬುದಾಗಿ ಇದು ವೇದಗಳಿಗೆ ಪ್ರಭು ಸಂಹಿತೆ ಅಂತ ಒಂದು ಬಿರುದಿದೆ. ಸಕಲ ಶಾಸ್ತ್ರಗಳು ಎಲ್ಲ ಕೂಡ ಈ ಏನು ವೇದಕ್ಕೆ ವೇದಗಳನ್ನು ಒಂದು ಇದು ಸಾರ್ವಭೌಮ ಸ್ಥಾನದಲ್ಲಿ ಆರೋಪಣೆ ಮಾಡಿ ಅದಕ್ಕೆ ಪ್ರಭು ಸಂಹಿತೆ ಅಂತ ಹೇಳಿದೆ. ಮತ್ತು ಯಾವ ಶಾಸ್ತ್ರಗಳಲ್ಲಿ ಏನೇ ಅರ್ಥ ಮಾಡಬೇಕಾದರೂ ಕೂಡ ಶ್ರುತಿ ಪ್ರಮಾಣವನ್ನು ಕೊಟ್ಟೇ ಮಾಡಬೇಕು, ಇಲ್ಲದೇ ಇದ್ದರೆ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಬೆಲೆ ಇಲ್ಲ, ಹೀಗೆ ಹೋಗ್ತದೆ. ಅದಂತ ಈ ಶಾಸ್ತ್ರಗಳನ್ನ ತಿಳಿಬೇಕಾದ ಸಂಸ್ಕೃತ ಜ್ಞಾನ ಬೇಕು. ಸಂಸ್ಕೃತ ಜ್ಞಾನ ಅಂತ ತಕ್ಷಣ ಸಂಸ್ಕೃತವನ್ನು ಅಭ್ಯಾಸ ಮಾಡಬೇಕಾದ್ರೆ ಕಾವ್ಯನಾಟಕಾದಿಗಳ ಒಂದು ಪರಿಶ್ರಮ ಬೇಕು. ಅಂದರೆ ಸಂಸ್ಕೃತದಲ್ಲಿ ಕಾವ್ಯಗಳ ಸೊಬಗು ಯಾವ ರೀತಿ ಇದೆ ಅಂತ ಹೇಳಿದರೆ, ಸಂಸ್ಕೃತದಲ್ಲಿ ಕಾವ್ಯಗಳ ಸೊಬಗು ಹೇಗಿದೆ ಅಂತಂದರೆ, ಒಂದು ಉದಾಹರಣೆ, ಒಂದು ಶ್ಲೋಕವನ್ನು ಹೇಳ್ತೇನೆ. ಅದಕ್ಕೆ ಒಬ್ಬ ಬಹಳ ದರಿದ್ರ, ದಟ್ಟ ದರಿದ್ರ, ಅವನು ಚತುಶಾಸ್ತ್ರ ಪಂಡಿತ ಎಲ್ಲ ಇದೆ, ಆದರೆ ದಾರಿದ್ರ್ಯ. ಇವನು ಹೇಳಿದ್ರು, ಯಾಕೆ ಕಷ್ಟಪಡ್ತೀಯ, ಅಲ್ಲಿ ಹೋಗಿ ರಾಜನನ್ನು ನೋಡು, ನಿನಗೆ ಅವರು ಸಂಭಾವನೆ ಮಾಡ್ತಾರೆ, ನಿನ್ನ ದರಿದ್ರ ಪರಿಹಾರವಾಗುತ್ತೆ ಅಂತ ಹೇಳಿದ್ರು. ಇವನು ಹೇಗೋ ಅವರು ಇವರ ಒಂದು ಶಿಫಾರಸಿನಿಂದ ಹೋಗಿ ರಾಜನನ್ನು ನೋಡಿದ. ನೋಡಿಬಿಟ್ರೆ ನಮ್ಮಂಥವ್ರ ಇದ್ರೆ ಏನು ಹೇಳ್ತೇವೆ ನಾವು, ನಾನು ಅಂತ ಅಷ್ಟು ಶಾಸ್ತ್ರವನ್ನು ಓದಿದ್ದೀನಿ, ಇಷ್ಟು ಶಾಸ್ತ್ರವನ್ನು ಓದಿದ್ದೀನಿ, ಪರಮ ದರಿದ್ರ, ಮನೆಯಲ್ಲಿ ಬಹಳ ತಾಪತ್ರಯ ಇದೆ, ಪ್ರಭುಗಳು ಪರಾಮರ್ಶಿಸಬೇಕು ಅಂತ ನಾವು ಇಷ್ಟು ಹೇಳ್ತೀವಿ. ಅವನು ಹೇಳಲಿಲ್ಲ. ಅದು ನೋಡಿ, ಸಂಸ್ಕೃತ ಸಾಹಿತ್ಯದ ಸೊಬಗನ್ನು ನೋಡಿ. ಇಲ್ಲಿ ಗೊತ್ತಾ, ಸಂಸ್ಕೃತದ ಕಾವ್ಯ ಅಂತಂದರೆ ಬರೀ ಇರೋ ವಿಷಯವನ್ನು ಹೇಳಿದ್ರೆ ಅಲಂಕಾರಗಳಿರಬೇಕು, ಕಾವ್ಯ ಲಕ್ಷಣ ಇದೆ, ಇದನ್ನೆಲ್ಲ ಹೇಳಬೇಕು. ಅಲ್ಲಿ ಹೋಗಿ ಇವನು ಹೇಳ್ದ, ಒಂದೇ ಒಂದು ಶ್ಲೋಕವನ್ನು ಹೇಳ್ತೀನಿ. ಅರ್ಧಂ ದಾನವೈರಿಣಾ ಗಿರಿಜಯಾಪ್ಯರ್ಧಂ ಶಿವಸ್ಯಾಹೃತಂ ದೇವೇತ್ತಂ ಜಗತೀತಲೆ ಸ್ಮರಹರಾಭಾವೇ ಸಮುದ್ಭೀಲ ಸಮುನ್ಮೀಲತಿ ಗಂಗಾ ಸಾಗರಂ ಅಂಬರಂ ಶಶಿಕಲಾ ನಾಗಾಧಿಪಕ್ಷ್ಮಾತಲ ಸರ್ವಜ್ಞತ್ವಮಧೀಶ್ವರತ್ವಮಗಮತ್ವಾಂ ಮಾಂಚ ಭಿಕ್ಷಾಟನ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟ. ಏನು ನನಗೆ ಬಡತನ ಇದೆ, ನೀವು ಸಹಾಯ ಮಾಡಬೇಕು, ಏನೂ ಕೇಳಲಿಲ್ಲ. ಈ ಕಾವ್ಯದ ಶೈಲಿಯಿಂದ ಅಲಂಕಾರ ಭರಿತವಾಗಿ ಒಂದು ಪದ್ಯ ಶ್ಲೋಕವನ್ನು ಅಲ್ಲಿ ಹೇಳಿ ತಾತ್ಕಾಲಿಕ ಸ್ಫೂರ್ತಿಯಿಂದ ಏನು ಹೇಳಿದ, ಈ ಮೋಹಿನಿ ವಿಷ್ಣು ಈಶ್ವರ ಶಿವನ ಅರ್ಧ ಶರೀರವನ್ನು ಮೋಹಿನಿ ಅವತಾರದಲ್ಲಿ ತಾನು ಸ್ವೀಕರಿಸಿದ. ಮೋಹಿನಿ ಅವತಾರದಲ್ಲಿ ಅರ್ಧ ಶರೀರ ಅಲ್ಲಿ ಹೊರಟೋಯ್ತು. ಅರ್ಧಂ ದಾನವೈರಿಣ ಶಿವಸ್ಯ ಅರ್ಧಂ ಶರೀರಂ ದಾನವೈರಿಣ ಮೋಹಿನಿ ಅವತಾರದಲ್ಲಿ ಶಿವನ ತನ್ನ ಶರೀರವನ್ನು ವಿಷ್ಣುವಿಗೆ ಕೊಟ್ಟ. ಇನ್ನು ಅರ್ಧ ಶರೀರ ಎಲ್ಲಿ ಹೋಯಿತು, ಅರ್ಧನಾರೀಶ್ವರ ಪಾರ್ವತಿಗೆ ಕೊಟ್ಬಿಟ್ಟು. ಶಿವಸ್ಯ ಅರ್ಧಂ ಶಿವ ಗಿರಿಜಯಾಪ್ಯರ್ಧಂ ಶಿವಸ್ಯ ಅರ್ಧಂ ಶಿವಸ್ಯ ಅರ್ಧಂ ಶರೀರಂ. ಇವಾಗ ಹಿಂದೆ ಇಲ್ಲ, ಈಶ್ವರನೇ ಇಲ್ಲ. ಅರ್ಧ ಶರೀರ ವಿಷ್ಣುವಿಗೆ ಹೋಯ್ತು, ಅರ್ಧ ಶರೀರ ಪಾರ್ವತಿಗೆ ಹೋಯ್ತು, ಅಲ್ಲೂ ಹೋಯ್ತು, ಇಲ್ಲ ಶಿವನೇ ಇಲ್ಲ ಮತ್ತು. ಹೀಗಾದರೆ ಪ್ರಪಂಚದಲ್ಲಿ ನಡಿಬೇಕಲ್ಲ ಅಂತ ಹೇಳಿದ್ರೆ, ದೇವ ಇತ್ತಂ ಜಗತೀತರೇ ಸ್ಮರಹರೇ ಸ್ಮರಹರಾಭಾವೇ ಸಮುದ್ಭೂತ. ಶಿವನೇ ಇಲ್ಲ, ಶಿವನೇ ಇಲ್ಲ ಆಗು. ಇವಾಗೇನು ಶಿವ ಹೋದರೆ ಹೋಗಲಿ, ಏನು ನಷ್ಟ. ಅವನನ್ನು ಆಶ್ರಯಿಸ್ಕೊಂಡು ಕೆಲವರೆಲ್ಲ ಇದ್ದರು, ಶಿವನನ್ನು ಆಶ್ರಯಿಸ್ಕೊಂಡು ಕೆಲವು ವ್ಯಕ್ತಿಗಳು ಕೆಲವು ಗುಣ ಎಲ್ಲ ಇತ್ತು. ಅದೆಲ್ಲ ಎಲ್ಲೋ, ಅದೆಲ್ಲ ಏನು ಮಾಡಬೇಕು, ಮತ್ತೊಂದು ಆಶ್ರಯವನ್ನು ಅವರು ಸೇರ್ಕೋಬೇಕಲ್ಲ, ಮತ್ತೊಂದು ಆಶ್ರಯವನ್ನು ಸೇರ್ಕೋಬೇಕಲ್ಲ. ಎಲ್ಲಿ ಹೋಯಿತು, ಗಂಗಾ ಸಾಗರ ಶಿವನಲ್ಲಿ ಗಂಗಾ ಇತ್ತು. ಗಂಗಾ ಸಾಗರಂ ಅಂಬರಂ ಶಶಿಕಲಾ, ಚಂದ್ರಕಲಾ ಇದೆಯಲ್ಲ, ಆಕಾಶ ಕಾರ ಹೋಯ್ತು. ನಾಗಾಧಿಪ ಕ್ಷ್ಮಾತಲಂ, ಆ ಸರ್ಪಭೂಷಣ ಅಂದರೆ ಸರ್ಪಗಳೆಲ್ಲ ಪಾತಾಳ ಕೊಟ್ಟೋಯ್ತು. ಸರ್ಪ ಈ ವ್ಯಕ್ತಿಗಳು ಕೆಲವು ಗುಣಗಳಿತ್ತು, ಈ ಶಿವನಲ್ಲಿ ಕೆಲವು ಗುಣಗಳಿತ್ತು. ಏನು ಗುಣಗಳು, ಸರ್ವಜ್ಞತ್ವಮಧೀಶ್ವರತ್ವಂ, ಸರ್ವಜ್ಞ ಅನ್ನೋ ಗುಣ ಇತ್ತು.
ಅಧೀಶ್ವರ ಲೋಕಕ್ಕೆ ಅಧೀಶ್ವರ ಸರ್ವಜ್ಞ ಲೋಕದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಯೊಂದು ಆಗು ಹೋಗುಗಳು ಅವನಿಗೆ ಗೊತ್ತಿದೆ. ಇವೆಲ್ಲ ಎಲ್ಲಿ ಹೋಯ್ತು? ಇವನು ಹೇಳ್ತಾನೆ ಈ ದರಿದ್ರ ಪಂಡಿತ ಹೇಳ್ತಾನೆ ಸರ್ವಜ್ಞತ್ವ ಅಧೀಶ್ವರತ್ವ ಮಗಮತ್ವ. ಆ ಸರ್ವಜ್ಞತ್ವ ಎಲ್ಲ ಆಗು ಹೋಗುದನ್ನು ತಿಳ್ಕೊಂಡಿರೋ ವಿಷಯ ಆ ಗುಣ ಇದೆಯಲ್ಲ ಅದು, ಮತ್ತು ಅಧೀಶ್ವರ ಲೋಕಕ್ಕೆ ಒಡೆಯ. ಈ ಗುಣಗಳು ನಿನ್ನಲ್ಲಿ ಬಂದು ಸೇರ್ಕೊಂತು ರಾಜನ ರಾಜನ ಹತ್ರ ಹೇಳ್ತಾ ಇದ್ದಾನೆ. ಈ ಗುಣಗಳು ನಿನ್ನ ಹತ್ರ ಬಂದು ಸೇರ್ಬ ಏನಲ್ಲಿ ಅಂತಂದರೆ ಸರ್ವಜ್ಞ ಅಂತಂದರೆ ನಾನು ಬಡವ ಚತುಶಾಸ್ತ್ರ ಪಂಡಿತ ಅನ್ನೋದೇನು ಹೇಳಬೇಕಾಗಿಲ್ಲ. ನೀನು ಸರ್ವಜ್ಞ ಆಗಿರೋದ್ರಿಂದ ವ್ಯಂಗ್ಯ ಅರ್ಥ ಅಲ್ಲಿ ಅದನ್ನೇನು ಹೇಳಬೇಕಾಗಿಲ್ಲ. ನಾನು ಸರ್ವಜ್ಞ ಸರ್ವಜ್ಞ ನಾನು ಬಡತನ ನಿನ್ನ ಗೊತ್ತಿದ್ದು ಸುಮ್ಮನೆ ಇದೆಯಲ್ಲ ನೀನು ನನ್ನನ್ನು ನನ್ನ ಕಷ್ಟವನ್ನು ನೋಡಿದೆ ಅಂತ ಅರ್ಥ ಅಲ್ಲಿ ಸರ್ವಜ್ಞ ಅಂತಂದರೆ. ಅಧೀಶ್ವರತ್ವ ವಾಂಚ ಭಿಕ್ಷಾಟ ಇನ್ನೊಂದು ಗುಣ ಆಯಿತು. ಇವನು ಸರ್ವಜ್ಞ ಅಧೀಶ್ವರ ಆಗಿದ್ರು ಕೂಡ ಇವನು ವೃತ್ತಿಗೇನೋ ಅಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಅವನು ಜೀವನ ಮಾಡ್ತಾ ಅದೆಲ್ಲ ಹೋಯ್ತು ಅಂತಂದರೆ ಆ ಗುಣ ಎಲ್ಲ ಹೋಯ್ತು ಅಂತಂದ್ರೆ ನನ್ನಲ್ಲಿ ಬಂತು. ರಾಜ ತಬ್ಬಿಬಾಗ್ಬಿಟ್ಟ ಇಂಥ ಏನು ಪಂಡಿತೋತ್ತಮನನ್ನು ನಾನು ನನ್ನ ರಾಜ್ಯದಲ್ಲಿ ಇಟ್ಕೊಂಡು ಅವನನ್ನು ನಾನು ಗಮನಿಸ್ತೇ ಹೋದ್ನಲ್ಲ ಒಂದು ಸಾಕ್ಷಾಂಡವಾಗಿ ಅವನಿಗೆ ಪ್ರಣಾಮ ಮಾಡಿ ಅವನು ಬೇಕಾದ ಆಸ್ಥಾನದಲ್ಲಿ ಇಟ್ಕೊಂಡು ಇದು ಕಾವ್ಯದ ಲಕ್ಷಣ, ಸಂಸ್ಕೃತ ಕಾವ್ಯದ ಲಕ್ಷಣ. ಒಂದು ಇದು ಬರೆದ್ರೆ ಒಂದು ಗ್ರಂಥ ಬರೆದ್ರೆ ಪೂರ್ತಿ ಇದೇ ಥರ ಬರೀತಾರೆ ಅವರು. ಅದೇನು ಸ್ಫೂರ್ತಿ ಹೋಗುತ್ತೆ? ಅದೇ ಹೋದೆ ಬಂದೆ ನಾ ಊಟ ಮಾಡಿದೆ ಅಂತಂದರೆ ಕಾವ್ಯವಾಗೋದಿಲ್ಲ ಅಲ್ಲಿ. ಹೀಗಾಗಿ ಇವಾಗ ಸಮಯವಾಯಿತು, ಸಮಯಾಭಾವತೆ ಇದಾನೀಮೇವ ಉಪಸಂಹ್ರಿಯತೆ ಮೇತಾವತ್ತಾಗುತ್ತೆ. ಇಮಾಂ ಸಭಾ ಆಯೋಜಿತವದ್ಭ್ಯ ಕಾರ್ಯಕರ್ತೃಭ್ಯ ನಿರ್ವಾಹಕೇಭ್ಯ ವಿಶಿಷ್ಯ ಪಂಡಿತ ಪ್ರಕಾಂಡಾಯ